नमस्कार संजे समाचार के स्वागत नानु रम्या ಸರ್ಕಾರವೇ ಪ್ರತಿಯೊಂದು ವರ್ಗಕ್ಕೂ ಇಷ್ಟಿಷ್ಟು ಮೀಸಲಾತಿ ಅಂತ ಸೂಚನೆಯನ್ನು ಹೊರಡಿಸಿದೆ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಎಸ್ಸಿ ಎಸ್ಟಿ ವರ್ಗದವರಿಗೆ ಟೆಂಡರ್ ಮೀಸಲಾತಿಯನ್ನು ಕೊಡದೆ ಅಧಿಕಾರಿಗಳು ಮೋಸ ಮಾಡಿದ್ದಾರೆ. ಎಸ್ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ. ಪಂಚಾಯತ್ ರಾಜ್ ಇಲಾಖೆಯ 60 ಲಕ್ಷ ಅನುದಾನದ ಕಾಮಗಾರಿಯಲ್ಲಿ ಮಹಾಮೋಸ ನಡೆದಿದೆ. ಇನ್ನು ಕೊಟ್ಟಗೆರೆ ವಿಧಾನಸಭಾ ಕ್ಷೇತ್ರದ ಪಂಚಾಯತ್ ರಾಜ್ ಉಪವಿಭಾಗ ಇಲಾಖೆಯಲ್ಲಿ ಮಹಾಮೋಸ ನಡೆದಿರುವಂತದ್ದು. ಎಸ್ಸಿ ಎಸ್ಟಿ ಗೆ ಮೀಸಲು ನೀಡದೆ ಟೆಂಡರ್ ಪ್ರಕ್ರಿಯೆನ ಮಾಡಿ ಮುಗಿಸಿದ್ದಾರೆ ಮಧುಗಿರಿ ಇಇ. ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿದ ಕೊಟ್ಟಗೆರೆ ಇಇ ಮತ್ತು ಮಧುಗಿರಿ ಇಇ ಮಧುಗಿರಿ ಮತ್ತು ಕೋಟಗೆರೆ ಈ ವಿರುದ್ಧ ಗುತ್ತಿಗೆದಾರರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಇನ್ನು ನಿಯಮವನ್ನು ಗಾಳಿಗೆ ತೂರಿ ಟೆಂಡರ್ ಪ್ರಕ್ರಿಯೆ ವಿರುದ್ಧ ಗುತ್ತಿಗೆದಾರರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವಂತದ್ದು. ಇನ್ನು ಅಧಿಕಾರಿ ದಯಾನಂದ್ ಮತ್ತು ಮುಶೀರ್ ಅಹಮದ್ ಅಮಾನತ್ತಿಗೆ ಆಗ್ರಹವನ್ನು ನಡೆಸಿದ್ದಾರೆ ಗ್ರಾಮಸ್ಥರು. ಇನ್ನು ಎಸ್ಸಿ ಎಸ್ಟಿ ಕಾಯ್ದೆಯ ಅನ್ವಯ ಪ್ರಕರಣವನ್ನು ದಾಖಲಿಸಿ ತನಿಖೆಗೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಕೊರಟಗೆರೆ ಅಧಿಕಾರಿ ನೀಡಿರುವ ಆದೇಶವನ್ನೇ ತಿರುಚಿ ಟೆಂಡರ್ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ ಮಧುಗಿರಿ ಅವರ ಎಇ ಅಂತ ಒಂದು ಆರೋಪವನ್ನು ನಡೆಸಿರುವಂತದ್ದು. ಮಧುಗಿರಿ ಮತ್ತು ಕೊರಟಗೆರೆಯ ಎರಡು ಕಡೆ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮುಶೀರ್ ಎಂಬುವ ಅಧಿಕಾರಿ. ಇನ್ನು ಕೊಟ್ಟಗೆರೆ ವಿಧಾನಸಭಾ ಕ್ಷೇತ್ರದ ಪಂಚಾಯತ್ ರಾಜ್ ಉಪವಿಭಾಗ ಇಲಾಖೆಯಲ್ಲಿ ಮೋಸ ನಡೆದಿದೆ. ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ನಮಗೆ ಎಸ್ಸಿ ಎಸ್ಟಿ ವರ್ಗದವರಿಗೆ ಒಂದು ಮೀಸಲಾತಿಯನ್ನೇ ಕೊಡದೆ ಅಧಿಕಾರಿಗಳು ನಮಗೆ ಮೋಸ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನು ವ್ಯಕ್ತಪಡಿಸಿರುವಂತದ್ದು. ಇನ್ನು ಈ ಒಂದು ಕ್ಷೇತ್ರಕ್ಕೆ ಹೆಚ್ಚು ಮೀಸಲಾತಿಯನ್ನು ಕೊಟ್ಟಿದೆ ಸರ್ಕಾರ. ಪ್ರತಿಯೊಂದು ವರ್ಗಕ್ಕೂ ಕೂಡ ಇಷ್ಟಿಷ್ಟೇ ಮೀಸಲಾತಿ ಇರಬೇಕು ಅಂತ ಒಂದು ಸೂಚನೆಯನ್ನ ಹೊರಡಿಸಿರುತ್ತೆ. ಆದರೆ ಇವೆಲ್ಲ ಒಂದು ಆದೇಶವನ್ನ ಮೀರಿ ಕೂಡ ಇಲ್ಲಿ ಎಸ್ಸಿ ಎಸ್ಟಿ ವರ್ಗದವರಿಗೆ ಟೆಂಡರ್ ಮೀಸಲಾತಿಯನ್ನೇ ಕೊಟ್ಟಿಲ್ಲ, ಬೇರೊಂದು ವರ್ಗದವರಿಗೆ ಟೆಂಡರ್ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ನಾವಿದ್ದು ಇಲ್ಲ ಇಲ್ಲ ಅಂತ ಒಂದು ಪ್ರೂವ್ ಮಾಡಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆರೋಪವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಒಂದು ತನಿಖೆಯನ್ನ ಕೈಗೊಳ್ಳಬೇಕು, ಅವರಿಗೆ ಒಂದು ಶಿಕ್ಷೆಯನ್ನ ನೀಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಇನ್ನು ಮಧುಗಿರಿ ಹಾಗೂ ಕೊರಟಗೆರೆಯ ಎರಡೂ ಕಡೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈ ಒಂದು ಅಧಿಕಾರಿ ಮುಶೀರ್ ಎಂಬುವಾತರು. ಇನ್ನು ಎಸ್ಸಿ ಎಸ್ಟಿ ಕಾಯ್ದೆ ಅನ್ವಯ ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ. ಟೆಂಡರ್ ನೀಡಿರುತ್ತೆ ಒಂದು ಸರ್ಕಾರ, ಒಂದು ಟೆಂಡರ್ ನ ಆದೇಶವನ್ನ ಕೊಟ್ಟಿರುತ್ತೆ. ಎಸ್ಸಿ ಎಸ್ಟಿಗೆ ಇಷ್ಟೇ ಆದಂತಹ ಒಂದು ಮೀಸಲಾತಿಯನ್ನ ಕೊಡಬೇಕು ಅಂತ ಒಂದು ಸೂಚನೆ ಕೂಡ ಹೊರಡಿಸಿರುತ್ತೆ. ಆದ್ರೆ ಎಲ್ಲ ನಿಯಮವನ್ನ ಗಾಳಿಗೆ ತೂರಿ ಟೆಂಡರ್ ಪ್ರಕ್ರಿಯೆಯನ್ನ ನಡೆಸಿದ್ದಾರೆ. ನಮಗೆ ಸೂಕ್ತವಾದ ನ್ಯಾಯವನ್ನ ಒದಗಿಸಿಕೊಡ್ಬೇಕು ಅಂತ ಪ್ರತಿಭಟನಾಕಾರರು ಹೋರಾಟ ಮಾಡ್ತಿರುವಂತದ್ದು. ಇನ್ನು ಕೊಟ್ಟಗೆರೆ ವಿಧಾನಸಭಾ ಕ್ಷೇತ್ರದ ಪಂಚಾಯತ್ ರಾಜ್ ಉಪವಿಭಾಗ ಇಲಾಖೆಯಲ್ಲಿ ನಮಗೆ ಮಹಾಮೋಸ ನಡೆದಿದೆ, ಅಧಿಕಾರಿಗಳು ನಮಗೆ ಮೋಸವನ್ನ ಮಾಡಿದ್ದಾರೆ ಅಂತ ಪ್ರತಿಭಟನಾಕಾರರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಧಿಕಾರಿ ದಯಾನಂದ್ ಮತ್ತು ಮುಶೀರ್ ಅಹಮದ್ಗೆ ಅಮಾನತ್ತನ ಮಾಡಬೇಕು ಅಂತ ಆಗ್ರಹವನ್ನ ನಡೆಸಿರುವಂತದ್ದು. ಸರ್ಕಾರದ ಆದೇಶವನ್ನ ಇವರೆಲ್ಲರೂ ಕೂಡ ಉಲ್ಲಂಘನೆ ಮಾಡಿದ್ದಾರೆ. ನಮಗೆ ಒಂದು ನ್ಯಾಯವನ್ನ ಒದಗಿಸಿಕೊಡ್ಬೇಕು, ಟೆಂಡರ್ ಪ್ರಕ್ರಿಯೆಯಲ್ಲಿ ನಮಗೆ ಮೋಸ ನಡೆದಿದೆ ಅಂತ ಒಂದು ಗುತ್ತಿಗೆದಾರರು ಆಗ್ರಹವನ್ನ ನಡೆಸಿ ಅಧಿಕಾರಿಗಳ ಅಮಾನತ್ತಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಇದೊಂದು ಕೋಟಗೆರೆ ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಾಗಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ, ಎಸ್ಸಿ ಎಸ್ಟಿ ವರ್ಗದವರಿಗೆ ಹೆಚ್ಚಾದ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ನಮಗೆ ಮೋಸ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಹಾಗಾದ್ರೆ ನಾವೇನಾದ್ರೂ ಈ ಜಾತಿ ಅನ್ನೋ ಕಾರಣಕ್ಕೆ ಏನಾದ್ರೂ ನಮ್ಮನ್ನ ಅಲ್ಲಗೆಳೆದಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಒಂದು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಇನ್ನು ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಒಂದು ತನಿಖೆಯನ್ನ ಕೈಗೊಳ್ಬೇಕು, ನಮಗೆ ಸೂಕ್ತವಾದ ನ್ಯಾಯವನ್ನ ಒದಗಿಸಿಕೊಡ್ಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹವನ್ನ ಮಾಡ್ತಿರುವಂತದ್ದು.
ಕೆಲವೊಂದು ನಾವು ಈ ಸಂಘಟನೆ ಮಾಡಿದಾಗ ಸಂಘದಲ್ಲಿ ವಿಚಾರಗಳನ್ನು ಪರಿಚಯ ಡಿಸ್ಕಸ್ ಮಾಡಿದಾಗ ನಮಗೆ ಒಂದು ಕೆಲವು ವಿಚಾರಗಳ ಮಾಹಿತಿ ಗೊತ್ತಾಯಿತು ಬಂದು ಇಲ್ಲಿ ಅನೇಕ ಸಮಸ್ಯೆಗಳಾಗಿದವೆ ಇಲ್ಲಿ ಅಗ್ರಿಮೆಂಟ್ಗಳನ್ನು ಎಸ್ಸಿ ಎಸ್ಟಿ ಗೆ ಬರೀ ಸೀಮಿತವರಿಗೆ ಅಗ್ರಿಮೆಂಟ್ ಆಗ್ತಾರೆ ಬೇರೆ ಯಾರು ಬಡ ಬಗ್ಗರು ಇನ್ನೊಬ್ಬರಿಗೆ ಉದ್ದನಾಗರಿಗೆ ಮತ್ತೆ ಬ್ಯಾಂಕ್ ಅಲ್ಲಿ ಏನೋ ಟ್ರಲೇಷನ್ ನಮಗೊಂದು ಅಗ್ರಿಮೆಂಟ್ ಹಾಕೊಂಡ್ರೆ ಯಾರಿಗೂ ಒಂದು ಅಗ್ರಿಮೆಂಟ್ ಹಾಕಲ್ಲ ಇಲ್ಲೇ ರಿಜಿಸ್ಟರ್ ಮಾಡ್ಕೊಬಿಟ್ಟವ್ರೆ ಆಫೀಸ್ ರಿಜಿಸ್ಟರ್ ಮಾಡ್ಕೊಂಡ್ರೆ ಯಾರು ಹೊಸಬ ಬಂದು ಯಾರು ಜೀವನ ಮಾಡಂಗಿಲ್ಲ ಎಸ್ಸಿ ಎಸ್ಟಿ ಆಗಲಿ ಜನರಲ್ ಆಗಲಿ ಯಾರೇ ಆಗಲಿ ಅದರಿಂದ ಇಲ್ಲಿ ಸಹ ಇದನ್ನ ಇಲ್ಲೆಲ್ಲ ಸ್ವಲ್ಪ ಮಾಡಿಫಿಕೇಶನ್ ಮಾಡಬೇಕು ಅಧಿಕಾರಿಗಳು ಒಂದಾನೆ ಕೇಳಿದರ ಅಧಿಕಾರಿಗಳು ಅದು ಕೇಳದ ಯಾರಿಲ್ಲ ಇಲ್ಲಿ ನಾವು ಕೇಳಿ ಬೇಡಿ ಸರ್ ನೀವು ಏನ್ ಸರ್ ನೀವು ಒಬ್ಬರು ಅಧಿಕಾರಿಯಾಗಿ ನಿಮ್ಗೆ ಇದೆಲ್ಲ ಈ ತರ ಎಲ್ಲ ಮಾಡ್ಕೊಟ್ರೆ ಹಿಂಗಾಗಿದೆ ಹಿಂಗಂದ್ರೆ ನಮ್ಮ ಮಾತಿ ಬೆಲೆನೇ ಇಲ್ಲ ಅಂತಾರೆ ಅಂದ್ರೆ ಒಬ್ಬ ಅಧಿಕಾರಿನೇ ಎಡಿತ ಕೆಟ್ಟಕಾಣಕ ಇದು ನಾವು ಬೆಲೆ ಇಲ್ಲ ಅಂದಾಗ ಅವ್ರಿಗೆ ಎಷ್ಟು ಗೌರವ ಇರಬಹುದು ಅಂದ್ರೆ ಎ ಡಬಲ್ ಇದು ಇಲ್ಲಿ ನಡೀತಾ ಇಲ್ಲ ಏನೋ ನಡೀತಾ ಇಲ್ಲ ಅಂತ ನಮ್ಮ ಅನಿಸಿಕೆ ಏನಾಗಿದೆ ಅಂದ್ರೆ ಒಂದು ನಮ್ಮ ಕೊರಟಗೆರೆ ತಾಲೂಕು ವ್ಯಾಪ್ತಿಯಲ್ಲಿ 2023 24ನೇ ಸಾಲಿನಲ್ಲಿ ಏಳು ಕಾಮಗಾರಿಗಳು ಅಪ್ರೂವಲ್ ಆಗಿರ್ತವೆ ಏಳು ಕಾಮಗಾರಿಗಳನ್ನು ಅಪ್ರೂವಲ್ ಮಾಡಿ ಟೆಂಡರ್ ಕರೀಬೇಕಾಗಿರುತ್ತೆ ಮಧುಗಿರಿ ನಮ್ಮ ಕಾರ್ಯಪಾಲಕ ಇದ್ದರೆ ಮಧುಗಿರಿ ಉಪ ವಿಭಾಗದ ಟೆಂಡರ್ ಕರೀಬೇಕಾಗಿರುತ್ತೆ ನಾವು ಅದನ್ನ ಕಾನೂನು ಪ್ರಕಾರ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಲ್ಲಿ ರ್ಯಾಂಡಮೈಸೇಷನ್ ಮಾಡಿ ಇಲ್ಲಿಂದ ನಾವು ಕೊಡಬೇಕಾಗುತ್ತೆ ಇಲ್ಲಿ ಎಡಬಲಿ ಆಫೀಸ್ ಇಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಗೆ ರ್ಯಾಂಡಮೈಸೇಷನ್ ಮಾಡಿ ಕ್ಯಾಟಗರಿನ ನಾವು ತೀರ್ಮಾನ ಮಾಡಿ ಎಸ್ಸಿ ಎಷ್ಟು ವರ್ಕ್ ಬರುತ್ತೆ ಎಸ್ಟಿ ಎಷ್ಟು ವರ್ಕ್ ಬರುತ್ತೆ ಜನರಲ್ ಕ್ಯಾಟಗರಿ ಎಷ್ಟು ವರ್ಕ್ ಬರುತ್ತೆ ಅಂತ ನಾವು ರ್ಯಾಂಡಮೈಸೇಷನ್ ಮಾಡಿ ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಅದನ್ನ ಟಾಪಿಸ್ ನ ಅಲ್ಲಿ ಕೊಡಬೇಕು ಮತ್ತೆ ಎಕ್ಸಿಕ್ಯೂಟಿವ್ ಗಮನಕ್ಕೆ ತರಬೇಕಾಗುತ್ತೆ ಅದನ್ನ ನಾವು ನಮ್ಮಲ್ಲಿ 7 ವರ್ಕ್ ಅಲ್ಲಿ ಏಳು ವರ್ಕಲ್ಲಿ ನಾವು ರ್ಯಾಂಡಮೈಸೇಷನ್ ಮಾಡಿದಾಗ ಎರಡು ವರ್ಕು ಎಸ್ಸಿ ಎಸ್ಸಿ ಸಮುದಾಯಕ್ಕೆ ಬರುತ್ತೆ ಒಂದು ವರ್ಕು ಎಸ್ಟಿ ಸಮುದಾಯಕ್ಕೆ ಬರುತ್ತೆ ಇನ್ನು ಮಿಕ್ಕಿದಂತ ನಾಲ್ಕು ವರ್ಕು ಸಾಮಾನ್ಯ ಸಮುದಾಯ ಸಾಮಾನ್ಯ ವರ್ಗಕ್ಕೆ ಬರುತ್ತೆ ಅದು ಇದೇ ಪ್ರಕಾರವಾಗಿ ನಾವು ಏನು ಸರ್ಕಾರದ ಮೀಸಲಾತಿ ಅನ್ವಯ ಎಲ್ಲ ನಿಯಮಗಳನ್ನು ಅದು ಅದೇ ರೀತಿಯಾಗಿ ಟೆಂಡರ್ ಕರೀಬೇಕಾಗಿರುತ್ತೆ ಬಟ್ ಏನಾಗಿದೆ ನಾವು ಅಲ್ಲಿ ಕಳಿಸಿದ ಸಮಯದಲ್ಲಿ ನಮ್ಮ ಮಧುಗಿರಿ ಆಫೀಸಲ್ಲಿ ಏನಂದ್ರೆ ನಮ್ಮ ಕೆಲಸಗಾರರ ಒತ್ತಡದಿಂದ ಮತ್ತೆ ಅಲ್ಲಿ ಸಫಿಷಿಯಂಟ್ ಸ್ಟಾಫ್ ಇಲ್ಲದೆ ಅದು ಒಂದು ರೀಸನ್ ಆಗಿರ್ಬೋದು ಈಗ ಈ ಟೈಮಲ್ಲಿನೇ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಏಕಕಾಲದಲ್ಲಿ ಎಲ್ಲ ಐದು ತಾಲೂಕಿನ ಎಲ್ಲ ಏಕಕಾಲದಲ್ಲಿ ಕೆಲಸಗಳು ನಡೆಯೋದ್ರಿಂದ ಹಾಗಾಗಿ ಐದು ತಾಲೂಕು ಕೆಲಸಗಳನ್ನ ಟೆಂಡರ್ನ ಕರೀಬೇಕಾಗಿರುವ ಸಂದರ್ಭದಲ್ಲಿ ಈ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ನಾವೇನು ರ್ಯಾಂಡಮೈಸೇಷನ್ ಮಾಡಿ ಎರಡು ಎಸ್ಸಿ ಕ್ಯಾಟಗರಿ ಬರ್ತಕ್ಕಂಥ ವರ್ಕ್ಸು ಒಂದು ಎಸ್ ಟಿ ಕ್ಯಾಟಗರಿ ಬರ್ತಕ್ಕಂಥ ವರ್ಕ್ಸ್ನ ಜನರಲ್ ಕ್ಯಾಟಗರಿಗೆ ಅಂತ ಹೇಳಿ ಕಣ್ತಪ್ಪಿಂದ ಆಗಿರ್ಬೋದು ಅಥವಾ ಟೈಪಿಂಗ್ ಮಿಸ್ಟೇಕ್ ಇಂದ ಆಗಿರ್ಬೋದು ಅದನ್ನ ಮಾಡಿಬಿಟ್ಟು ಟೆಂಡರ್ ಕಾಲ್ ಆಗ್ಬಿಟ್ಟಿತ್ತು ಎಸ್ಸಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮೂರ್ತಿ ಈ ಒಂದು ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರ ಅಂತ ಇದ್ರೂ ಕೂಡ ಎಸ್ಸಿ ಎಸ್ಟಿ ವರ್ಗದವರಿಗೆ ಯಾಕೆ ಒಂದು ಟೆಂಡರ್ ಮೀಸಲಾತಿಯನ್ನ ಕೊಟ್ಟಿಲ್ಲ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಹೌದು ನಮ್ಮ ಇದು ಕೊಡಗಿನ ಪಟ್ಟಣದ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಡೆದಿರುವಂತಹ ಘಟನೆ ಇದು ಪಂಚಾಯತ್ ರಾಜ್ ಇಲಾಖೆ ಎಡಬರಿ ರವಿಕುಮಾರ್ ಅವರು ಸುಮಾರು ಏಳು ಕಾಮಗಾರಿ 60 ಲಕ್ಷ ಅನುದಾನದ ಏಳು ಕಾಮಗಾರಿನ ಡಿವೈಡ್ ಮಾಡ್ಬಿಟ್ಟು ಎಸ್ಸಿಗೆ ಎರಡು ಎಸ್ಟಿಗೆ ಒಂದು ಮತ್ತೆ ಜನರಲ್ ಗೆ ನಾಲ್ಕು ಕಾಮಗಾರಿ ಅಂತ ಬಿಟ್ಟು ಡಿವೈಡ್ ಮಾಡ್ಬಿಟ್ಟು ವರದಿ ಕಳಿಸಿರ್ತಾರೆ ಮಧ್ಯಗಿರಿ ಪಂಚಾಯತ್ ರಾಜ್ ಇಲಾಖೆ ಡಬ್ಲ್ಯೂ ಅವರು ಸಹ ಇದಕ್ಕೆ ಆಫೀಸ್ಗೆ ಅಲ್ಲಿ ಕೆಲಸ ಮಾಡ್ತಿದ್ದಂತ ಕೊಡಗಿದೆ ಕೊಡಗಿನ ತಲಕಲ್ಲಿ ಡೆಪ್ಯೂಟೇಷನ್ ಇದ್ದಾರೆ ಮತ್ತೆ ಇಲ್ಲೇ ಕೂಡ ಕೆಲಸ ಮಾಡ್ತಾರೆ ಎಇ ಅವರು ಮತ್ತೆ ಅಲ್ಲಿ ಮಧ್ಯಗಿರಿಯಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಕೆಲಸ ಮಾಡ್ಬೇಕಾದ್ರೆ ಕಂಪ್ಯೂಟರ್ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಬಿಟ್ಟು ಎಲ್ಲಾನು ಕೂಡ ಜನರಲಿ ಮಾಡ್ಬಿಟ್ಟಿದ್ದಾರೆ ಇವರು ವರದಿನ ನೋಡಿದ್ರೆ ಈ ವರದಿನ ಪರಿಶೀಲನೆ ನಡೆಸಿದ್ರೆ ಇದೆಲ್ಲಾನು ಕೂಡ ಜನರಲಿ ಮಾಡಿ ಟೆಂಡರ್ ಪ್ರಕ್ರಿಯೆ ಮುಗಿಸ್ಬಿಟ್ಟಿದ್ದಾರೆ ಇದು ಗೊತ್ತಾದ ತಕ್ಷಣನೇ ಎಸ್ಸಿ ಎಸ್ಟಿ ನೌಕರರು ಕೊಡಗಿನ ಇಲಾಖೆ ಬಳಿ ಪ್ರತಿಭಟನೆ ಮಾಡಿರುವಂತದ್ದು ಎಸ್ಸಿ ಕುರಿತಂತೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಧಿಕಾರಿಗಳು ಏನಂತ ಟೆಕ್ನಿಕಲ್ ಕಂಪ್ಯೂಟರ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಬಿಟ್ಟು ಮಧುಗಿರಿ ಡಬಲಿ ಆಗಿರುವಂತ ದಯಾನಂದ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ನಿರ್ಲಕ್ಷ್ಯ ಉತ್ತರ ಕರ್ತವ್ಯ ಲೋಪ ಮಾಡಿದ್ದಾರೆ ಕರ್ತವ್ಯ ಲೋಪ ಮಾಡಿರೋದನ್ನ ಮುಚ್ಚಿಕೊಳ್ಳೋದಿಕ್ಕೆ ಅವರು ಕಂಪ್ಯೂಟರ್ ಸಮಸ್ಯೆ ಆಗಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಈ ತರ ಸಮಸ್ಯೆ ಆಗಿದೆ ಅದನ್ನ ಟೆಂಡರ್ ಪ್ರಕ್ರಿಯೆ ನಿಲ್ಲಿಸಿದೀವಿ ಮುಂದೆ ಆತರ ಆಗೋದಿಲ್ಲ ಅಂತ ಬಿಟ್ಟು ನಿರ್ಲಕ್ಷ್ಯದ ಉತ್ತರ ಕೊಡ್ತಿರುವಂತದ್ದು ಪ್ರತಿಭಟನಾ ಸ್ಥಳಕ್ಕೆ ಯಾರಾದ್ರೂ ಮೇಲಧಿಕಾರಿಗಳು ಯಾರಾದ್ರೂ ಭೇಟಿ ನೀಡಿದ್ರ ಸಮಸ್ಯೆಯನ್ನ ಏನಾದ್ರೂ ಕೇಳಿದಾರ ಹೇಗೆ ಪ್ರತಿಭಟನಾಕಾರರು ಎಸ್ ಎಸ್ ಟಿ ನೌಕರರ ಸಂಘದ ಪ್ರತಿಭಟನಾಕಾರರು ಏನು ಆಗ್ರಹ ಆಗಿತ್ತು ಅವ್ರದ್ದು ಅಂದ್ರೆ ಇವ್ರನ್ನ ಅಮಾನತು ಮಾಡ್ಬೇಕು ಮಧುಗಿರಿ ಡಬಲಿ ಆಗಿರುವಂತ ದಯಾನಂದ್ ಮತ್ತೆ ಕೊಡಗಿರೆ ಎಇ ಆಗಿರುವಂತ ಮಶೀರ್ ಅಹಮದ್ ಅವ್ರನ್ನ ಇಬ್ಬರು ಕೂಡ ಅಮಾನತು ಮಾಡ್ಬೇಕು ಈ ಎಸ್ ಸಿ ಎಸ್ ಟಿ ಗೆ ಅನ್ಯಾಯ ಮಾಡಿದ್ದಾರೆ ಗುತ್ತಿಗೆ ಮೀಸಲಾತಿಯಲ್ಲಿ ಪರಿಶೀಲನೆ ನಡೆಸೋದ್ರಲ್ಲಿ ವಿಫಲ ಆಗಿ ಅನ್ಯಾಯ ಮಾಡಿದ್ರು ಅಂತ ಬಿಟ್ಟು ಇಬ್ಬರನ್ನ ಅಮಾನತು ಮಾಡ್ಬೇಕು ಅಂತ ಬಿಟ್ಟು ಒತ್ತಾಯ ಮಾಡಿ ಅವರು ಒತ್ತಾಯ ಮಾಡಿದಾಗ ಮಧುಗಿರಿ ಡಬಲಿ ಅವರು ಬಂದಿದ್ರು ಬಂದಿ ಸ್ಪಾಟ್ ಬಂದಾಗ ಅವರು ಪರಿಶೀಲನೆ ಮಾಡಿ ಟೆಂಡರ್ ಮುಗಿಸಿದೀವಿ ಟೆಂಡರ್ನ ಮುಗಿಸಿದೀವಿ ಮತ್ತೆ ಅದನ್ನ ತಡೆ ಹಿಡಿದಿದ್ದೀವಿ ಮತ್ತೆ ಆತರ ಆಗೋದಿಲ್ಲ ಅಂತ ಬಿಟ್ಟು ಭರವಸೆ ಮಾತ್ರ ಕೊಟ್ಟು ಕ್ರಮ ತಗೊಂತೀವಿ ಅವರೇ ತಪ್ಪು ಮಾಡಿದ್ರಿಂದ ಏನ್ ಕ್ರಮ ತಗೊಂತೀವಿ ಅನ್ನೋದ್ ಬಗ್ಗೆ ಮಾತಾಡೋದ್ರು ಕೂಡ ಅವ್ರು ವಿಫಲ ಆಗಿದ್ರು ಓಕೆ ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೆಪವನ್ನ ಏನೋ ಕೊಡ್ಬೋದು ಅದಾದ ನಂತರ ಒಂದು ಕರ್ತವ್ಯ ಲೋಪ ಆಗಿದೆ ಏನೋ ಒಂದು ಕಂಪ್ಯೂಟರ್ ತಂತ್ರಜ್ಞಾನದಿಂದ ಏನೋ ಒಂದು ನಮಗೆ
ಇಲ್ಲೊಂದು ನಡೆದಿದೆ ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಒಂದು ಸಮನ್ವಯ ಉತ್ತರವನ್ನ ಕೊಟ್ಟಿರ್ತಾರೆ ಯಾಕಂದ್ರೆ ಅವರಿಂದನೇ ಈ ರೀತಿ ಆದಂತ ಒಂದು ತಪ್ಪು ನಡೆದಿದಾಗ ಏನು ಉತ್ತರವನ್ನ ಕೊಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಆದ್ರೆ ಆದ ಕಾರಣ ಯಾವೊಂದು ಅವರ ತಪ್ಪಿಲ್ಲದೆ ಯಾವುದೇ ಕಾರಣಕ್ಕೂ ಈ ಒಂದು ರೀತಿ ಆಗಿರೋದಿಲ್ಲ ಮೊದಲು ಏನು ಕೆಲಸವನ್ನ ಮಾಡ್ತಿರ್ತೀವಿ ಅನ್ನೋದು ಅನ್ನೋದನ್ನ ಒಂದು ಗಮನದಲ್ಲಿ ಇಟ್ಕೊಂಡಿರಬೇಕಾಗಿತ್ತು ಈ ಒಂದು ಗಮನದಲ್ಲಿ ಇಟ್ಕೊಂಡು ಅವರು ಕರ್ತವ್ಯವನ್ನ ನೆರವೇರಿಸಿದ್ರೆ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ರು ಮೀಸಲು ಕ್ಷೇತ್ರ ಅಂತ ಇದ್ಮೇಲೆ ಯಾಕೆ ಈ ರೀತಿ ಆಗುತ್ತೆ